PCOS ಇದೆ ಅಂದಾಕ್ಷಣ ಒಂದು ಎಕ್ಸ್ಟರ್ನಲ್ ಅಪಿಯರೆನ್ಸ್, ನಾನು ಆವಾಗ ಹೇಳ್ದಂಗೆ ಫೇಷಿಯಲ್ ಹೇರ್ ಗ್ರೋತ್ ಇರ್ಬೋದು, ಪಿಂಪಲ್ಸ್ ಇರ್ಬೋದು, ಅನ್ಹೆಲ್ದಿ ಸ್ಕಿನ್ ಲುಕ್ ಇರುತ್ತೆ, ಆಯಿಲಿ ಸ್ಕಿನ್ ಇರುತ್ತೆ ಇವ್ರಿಗೆ, ಇದು ಎಕ್ಸ್ಟರ್ನಲ್ ಅಪಿಯರೆನ್ಸ್. ಆಮೇಲೆ ಒಬಿಸಿಟಿ, ತೂಕ ಜಾಸ್ತಿ ಇರ್ತಾರೆ, ಅಂದರೆ ಸೆಂಟ್ರಲ್ ಒಬಿಸಿಟಿ ಅಂದರೆ ಹೊಟ್ಟೆ ಹತ್ರ ಇವ್ರಿಗೆ ಜಾಸ್ತಿ ಫ್ಯಾಟ್ ಅಕ್ಯುಮುಲೇಷನ್ ಆಗುತ್ತೆ. ಸೊ ಇದು ಆಗ್ತಿದ್ದಂಗೆ ಏನಾಗುತ್ತೆ, ಪಿ ಸಿ ಓ ಎಸ್ ಫ್ಯೂಚರ್ ಏನು ಅಂದರೆ ಇವ್ರಿಗೆ ಕಾರ್ಪಸ್ ಕ್ಯಾನ್ಸರ್ ಸಿಂಡ್ರೋಮ್, ಅಂದರೆ ನಾವೇನು ಹೇಳೋದು, ಇರೆಗ್ಯುಲರ್ ಡಯಟ್ ಹ್ಯಾಬಿಟ್ಸು, ಇರೆಗ್ಯುಲರ್ ಲೈಫ್ ಸ್ಟೈಲ್ ಲೀಡ್ ಮಾಡ್ತಿದ್ದಂಗೆ ಅನ್ಅಪೋಸ್ಡ್ ಈಸ್ಟ್ರೋಜಿನ್, ಈಸ್ಟ್ರೋಜಿನ್ ಜಾಸ್ತಿ ಆಗಿ ಇವ್ರಿಗೆ ಕ್ಯಾನ್ಸರ್ ಬರೋ ಚಾನ್ಸ್ ಇದ್ದಿರ್ಬೋದು. ಇಲ್ಲ ಎಂಡೋಕ್ರೈನ್ ಪ್ರಾಬ್ಲಮ್ಸು ಅಂದರೆ ಡಯಾಬಿಟಿಸ್, ಹೈಪರ್ ಟೆನ್ಷನ್, ಹಾರ್ಟ್ ಡಿಸೀಸ್, ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಅದು ಬರ್ಬೋದು. ಇಲ್ಲ ಇನ್ಫರ್ಟಿಲಿಟಿ, ಮಗು ಆಗೋಕ್ಕೆ ತೊಂದರೆ ಆಗ್ಬೋದು. ಆಮೇಲೆ ಉಬ್ಸ ಬರೋದು ಬಿಕಾಸ್ ಆಫ್ ಇನ್ಕ್ರೀಸ್ಡ್ ವೇಟ್, ಫಿಸಿಕಲ್ ರೆಸ್ಟ್ರಿಕ್ಷನ್ ಆಗೋದು. ಆಮೇಲೆ ವೇಟ್ ಜಾಸ್ತಿ ಆಗ್ತಿದ್ದಂಗೆ ಜಾಯಿಂಟ್ ಪೇನ್ ಶುರುವಾಗುತ್ತೆ, ಜಾಯಿಂಟ್ ವೀಕ್ ಆಗುತ್ತೆ, ಆಸ್ಟಿಯೋಪೊರೋಸಿಸ್ ಆಗ್ಬೋದು. ಸೊ ಇದೆಲ್ಲ ಪಿ ಸಿ ಓ ಎಸ್ಗೆ ಒಂದು ಸೀಕ್ವೆಲೇ ಆಫ್ ಪಿ ಸಿ ಓ ಎಸ್. ಸೊ ಇದು ಆಗ್ದಿದ್ದಂಗೆ ನೋಡ್ಕೋಬೇಕು ಅಂದರೆ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಮಾಡೋದು ಬೆಸ್ಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.